ಕಳೆದ 4 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ಗ್ರಾಮದಲ್ಲಿ ಬಹಳ ಸಂಚಲನ ಹುಟ್ಟಿದ್ದ ವಾಸುದೇವ್ ಭಟ್ ಎಂಬುವರ ಮನೆಯಲ್ಲಿ ಕಳ್ಳತನ ಪ್ರಕರಣದಲ್ಲಿ ಸರಿಸುಮಾರು 12 ಲಕ್ಷಕ್ಕೂ ಹೆಚ್ಚು ಒಡವೆ ಹಾಗೂ ಆಭರಣ ತೋಚಿದ್ರು. ಇದನ್ನ ಬೆನ್ನಟ್ಟಿದ ಧರ್ಮಸ್ಥಳ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಕಳ್ಳರನ್ನ ಪತ್ತೆ ಹಚ್ಚಿದ್ದಾರೆ. ಬಂಧಿತ ಆರೋಪಿಗಳು ಮುಂಡಾಚ ಗ್ರಾಮ ನಿವಾಸಿಗಳಾದ ನವಾಸ್, ರಿಯಾಜ್ ಹಾಗೂ ಬೆಂಗಳೂರಿನ ಕೃಷ್ಣ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಮಾತನಾಡಿದ ಪೊಲೀಸ್ ಅಧೀಕ್ಷಕರಾದ ರಿಶ್ವತ್ ಸಿಂಗ್ ಅವರು, ಬಂಧಿತ ಆರೋಪಿಗಳಿಂದ ಕಳ್ಳತನ ಮಾಡಲಾಗಿದ್ದ 104 ಗ್ರಾಂ ಚಿನ್ನಾಭರಣಗಳನ್ನು, 288 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಹಾಗೂ 25,000 ರೂಪಾಯಿ ನಗದು ಹಾಗೂ 1 ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಇವತ್ತು ಒಂದು 4 ವರ್ಷದ ಹಿಂದ್ಗಡೆ ನಡೆದಿದ್ದ ಒಂದು ದರೋಡೆ ಕೇಸ್, 26/6/2020 ಅಚ್ಯುತ್ ಭಟ್ ಅಂತ ಒಬ್ಬರ ಮನೆಯಲ್ಲಿ ಏನು ಒಂದು 4 ಜನ ಕಳ್ಳರು ಬಂದು ಒಂದು ದರೋಡೆ ಮಾಡ್ಕೊಂಡು ಹೋಗಿದ್ರು. ಅವ್ರನ್ನೆಲ್ಲ ಕಟ್ಟ ಹಾಕಿ ಅವರ ಮನೆಯಿಂದ ಬಂಗಾರ ತಗೊಂಡು ಹೋಗಿದ್ರು. ಆ ಒಂದು ಕೇಸ್ನಲ್ಲಿ ಆರೋಪಿತರನ್ನ ಪತ್ತೆ ಮಾಡಿ ನಮ್ಮ ಧರ್ಮಸ್ಥಳ ಪೊಲೀಸ್ನವರು ಸಕ್ಸಸ್ಫುಲ್ ಆಗಿ ಅವರಿಂದ ಎಲ್ಲ ರಿಕವರಿ ಮಾಡಿದ್ದಾರೆ. ಆ ಒಂದು ಕೇಸ್ ಬಗ್ಗೆ ಬ್ರೀಫಿಂಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಕೇಸು, ಇದರದ್ದು ಹಿನ್ನೆಲೆ ಏನು ಅಂತ ಹೇಳಿದ್ರೆ, 26/6/2020 ಅಚ್ಯುತ್ ಭಟ್ ಅಂತ 56 ವರ್ಷ ಅವರ ಮನೆಯಲ್ಲಿ ಸುಮಾರು ರಾತ್ರಿ 1:30 to 3:30 ಮಧ್ಯದಲ್ಲಿ ಅವ್ರನ್ನ ಅವರ ಮನೆ ಆಚೆ ಒಂದು ನಾಯಿ ಬೊಗಳ್ತಾ ಇತ್ತು ಅಂತ ಅವ್ರೇನು ಆಚೆ ಬಂದು ನೋಡಿದಾಗ ಅವ್ರನ್ನ ಇಮಿಡಿಯೇಟ್ ಆಗಿ 1-2 ಜನ ಹಿಡ್ಕೊಂಡು ಅವ್ರನ್ನ ಒಳಗೆ ಕರ್ಕೊಂಡೋಗಿ ಕೂಡಾಕಿ, ಅವರ ಸಿಸ್ಟರು ಕೂಡ ಅಲ್ಲಿದ್ದಾಗ ಅವ್ರನ್ನು ಕೂಡ ಕಟ್ಟಾಕಿ ಅವರಿಂದ ಎಲ್ಲ ಬೆದರಿಸಿ ಮನೆಯಿಂದ ಅಂದಾಜು 30 ಪೌನ್ ತೂಕದ ಚಿನ್ನ ಮತ್ತು 1 ಕೆಜಿ ತೂಕದ ಬೆಳ್ಳಿ ಎಲ್ಲ ಸೇರಿ 1,12,40,000 ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಅಷ್ಟು ಕಳೆದೋಗಿದೆ ಅಂತ ಹೇಳಿ, ಅಷ್ಟನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅವರು ಒಂದು ಕೇಸ್ ಕೊಟ್ಟಿದ್ದಾರೆ. ಆ ಕೇಸ್ನಲ್ಲಿ ಇದೇ ತಿಂಗಳು 22ನೇ ತಾರೀಕು ನಮ್ಮವರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬಂದಿದ್ವಿ. ಈ ಥರ ಅದರಲ್ಲಿ ಸ್ವಲ್ಪ ಬಂಗಾರ ಏನಿದೆ ಅದು ಇಲ್ಲಿ ಯಾರೋ ಲೋಕಲ್ನಲ್ಲಿ ಅದು ಅಂತಲ್ಲ, ಬೇಸಿಕ್ಲಿ ಯಾರೋ ಒಬ್ಬರು ಬಂಗಾರ ವಿಥೌಟ್ ಪ್ರಾಪರ್ ಡಾಕ್ಯುಮೆಂಟ್ ಏನೋ ಮಾರಲಿಕ್ಕೆ ಬಂದಿದ್ದಾರೆ ಅಂತ ಬಂದಿರೋ ಮಾಹಿತಿ ಮೇರೆಗೆ ಅವ್ರನ್ನ ಹಿಡ್ಕೊಂಡು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ ಸಂಬಂಧಪಟ್ಟಿತ್ತು ಅಂತ. ಅಂದರೆ ಇವ್ರು ಏನು ಮಾಡ್ತಿದ್ರು, ಅದರಲ್ಲಿ ಕೆಲವು ಇದರಲ್ಲಿ ಒಂದು ನವಾಜ್ ಅಂತ ಏನು ಆರೋಪಿ ಇದ್ದಾನೆ ನಾವು ಹಿಡಿದಿರೋನು, ಅವನು ಸ್ವಲ್ಪ ಬಂಗಾರ ಇಟ್ಕೊಂಡು ಸ್ವಲ್ಪ ಮಾರ್ತಾ ಇದ್ದ, ಬೇಕಾದಾಗ ಇನ್ನು ಮಾರೋಣ ಅಂತ ಸ್ವಲ್ಪ ಬಂಗಾರ ಹಾಗೆ ಇಟ್ಕೊಂಡಿದ್ದ. ಅದು ಈಗ ಬೇಕಾಗಿ ಮಾರಲಿಕ್ಕೆ ಹೋದಾಗ ಅದು ಇದಕ್ಕೇನು ಬಿಲ್ ಏನಾದರೂ ಇದೆಯಾ ಅಂತ ಅವರು ಕೇಳಿ ಇಲ್ಲ ಅಂತ ಗೊತ್ತಾದ್ಮೇಲೆ ಯಾರೋ ಬಿಲ್ಲಿಂದ ಏನೋ ಸ್ವಲ್ಪ ಬಂಗಾರ ಮಾರ್ತಿದ್ದಾರೆ ಲೋಕಲಿ ಅಂತ ಗೊತ್ತಾಗಿ ಅವನ್ನ ಯಾರು ಮಾರ್ತಿದ್ರು ಅವನ್ನ ಹಿಡಿದಾಗ, ಸೊ ರಿಯಾಜ್ ಅಂತ ಹಿಡಿತಾರೆ 22ನೇ ತಾರೀಕು. ಅವನು ನಿಮ್ಮ ಮುಂಡಾಜೆ ಗ್ರಾಮದ ರಿಯಾಜ್, ಮುಂಡಾಜೆ ಗ್ರಾಮದವನು. ಅವನನ್ನ ಹಿಡಿದು ವಿಚಾರ ಮಾಡಿದಾಗ ಈ ಬಂಗಾರ ಅದಕ್ಕೆ, ಈ ಕೇಸ್ ಅಂದ್ರೆ ಅಚ್ಯುತ್ ಭಟ್ ಅವ್ರ ಮನೆಯಲ್ಲಿ ಕಳ್ತನ ಮಾಡಿದ್ದ ಕೇಸಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗಿ ಅದನ್ನ ಫರ್ದರ್ ವಿಚಾರ ಮಾಡಿದಾಗ ಈ ಕೇಸ್ನಲ್ಲಿ ಅವರ ಅಣ್ಣ ನವಾಜ್ ಮತ್ತೆ ಇನ್ನೊಬ್ಬ ಕೃಷ್ಣ ಅಂತ ಸೇರಿ ಅವರು ಕೂಡ ಇನ್ವಾಲ್ವ್ ಇದ್ರು, ನಾವೆಲ್ಲ ಹೋಗಿದ್ವಿ ಒಟ್ಟಿಗೆ ಅಂತ ಹೇಳಿ ಹೇಳಿದಾಗ ಅವರಿಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಸೊ ಟೋಟ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ, ರಿಯಾಜ್, ನವಾಜ್ ಮತ್ತೆ ಕೃಷ್ಣ. ಇವ್ರ ಜೊತೆಗೆ ಇನ್ನಿಬ್ರು ಇದ್ರು, ಅವರು ಕೂಡ ಇನ್ನು ಮುಂದೆಗೆ ಅರೆಸ್ಟ್ ಆಗಬೇಕಾಗಿದೆ. ಆಸ್ ಆಫ್ ನೌ ವಿ ಆರ್ ನಾಟ್ ರಿವೀಲಿಂಗ್ ದ ನೇಮ್ಸ್, ಬಟ್ ಅವ್ರನ್ನ ಫರ್ದರ್ ನಾವು ಅರೆಸ್ಟ್ ಮಾಡಬೇಕಾಗಿದೆ. ಇಷ್ಟು ಇದೆ ಇದರಲ್ಲಿ. ಈಗ ಟೋಟಲ್ 7,87,000 ಅಂದರೆ 104 ಗ್ರಾಂ ಬಂಗಾರ ರಿಕವರಿ ಮಾಡಿದ್ದಾರೆ ಆಲ್ರೆಡಿ, ಮತ್ತೆ ಉಳಿದಿದ್ದು ಎಲ್ಲ ಸೇರಿ 1,87,000 ರಿಕವರಿ ಆಲ್ರೆಡಿ ಆಗಿದೆ. ಇನ್ನು ಫರ್ದರ್ ಇನ್ನು ಉಳಿದವರು ಅರೆಸ್ಟ್ ಆದಾಗ ಬಾಕಿ ರಿಕವರಿ ಆಗಬೇಕಾಗಿದೆ. ಈ ಒಂದು ಕೇಸ್ನಲ್ಲಿ ಮೇಯ್ನ್ ಆಗಿ ಒಳ್ಳೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ಲಸ್ ಲೋಕಲ್ ಅವ್ರ ಜೊತೆ ಎಲ್ಲ ಪ್ರಾಪರ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ಎಂಟೈರ್ ಟೀಮ್ ಏನಿದೆ, ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರದ್ದು ಎಂಟೈರ್ ಟೀಮ್, ವಸಂತು, ಅನಿಲ್ ಕುಮಾರ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅವರ ಟೀಮ್ನಲ್ಲಿ ಪ್ರಶಾಂತು, ಸತೀಶ್ ನಾಯಕ್, ಪ್ರಮೋದ್, ಶೇಖರ್ ಗೌಡ,
ರಾಜೇಶ್, ಅನಿಲ್ ಕುಮಾರ್, ಜಗದೀಶ್, ಮಲ್ಲಿಕಾರ್ಜುನ್, ವಿನಯ್ ಪ್ರಸನ್ನ, ಗೋವಿಂದರಾಜು, ಭೀಮೇಶ್, ನಾಗರಾಜು ಇವರೆಲ್ಲರೂ ಸೇರ್ಕೊಂಡು, ಉಳಿದಿದ್ದ ಸಿಬ್ಬಂದಿ ಎಲ್ಲ ಕೂಡ ಇನ್ನೂ ಕೆಲವರು ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಕಾಸ್ ಯೂಶಲಿ ಒಂದು ಹಳೆ ಕೇಸ್ ಅಷ್ಟು ಈಸಿಯಾಗಿ ಡಿಟೆಕ್ಟ್ ಆಗಲ್ಲ, ಇದು ಇಷ್ಟು ದಿನ ಆದಮೇಲೆ ಒಂದು ಡಿಟೆಕ್ಟ್ ಆಗಿದೆ. ಅವರೆಲ್ಲರೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಇದಕ್ಕೆ ಒಳ್ಳೆ ಒಂದು ಡೆಫಿನೆಟ್ಲಿ ಒಂದು ರಿವಾರ್ಡ್ ರೋಲು ಕೂಡ ಕೊಡ್ತೀವಿ. ವಿಲ್ ರೆಕಮೆಂಡ್ ದೆಮ್ ಫಾರ್ ಅ ರಿವಾರ್ಡ್ ರೋಲ್ ಆ್ಯಂಡ್ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಬುಕ್ ಎಂಟ್ರಿ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದನ್ನು ಕೂಡ ಮಾಡಿಸ್ತೀವಿ. 2020 ಜೂನ್ 6 ಕಲ್ಮಂಜ ಗ್ರಾಮದ ನಿವಾಸಿಯಾಗಿರುವ ಅಚ್ಯುತ್ ಭಟ್ ಎಂಬವರ ಮನೆಗೆ ನುಗ್ಗಿದ ದರೋಡೆಕೋರರು ಮನೆಯಲ್ಲಿದ್ದ ಅಚ್ಯುತ್ ಭಟ್ ಅವರನ್ನು ಹಾಗೂ ಅವರ ತಾಯಿ, ತಮ್ಮನ ಪತ್ನಿಯನ್ನು ಕಟ್ಟಿಹಾಕಿ ಮನೆಯಲ್ಲಿದ್ದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಹಾಗೂ ನಗದನ್ನು ದರೋಡೆ ಮಾಡಿ ಪರಾರಿಯಾಗಿದ್ದರು. ಆರೋಪಿಗಳು ಸುಮಾರು 30-35 ಪವನ್ ಚಿನ್ನಾಭರಣಗಳನ್ನು, 1 ಕೆಜಿ ಬೆಳ್ಳಿಯ ಆಭರಣಗಳನ್ನು ದರೋಡೆ ಮಾಡಿರುವುದಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಈ ಪ್ರಕರಣದ ಪತ್ತೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಸಿ ಬಿ ರಿಷ್ಯಂತ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಎಂ ಜಗದೀಶ್ ಮತ್ತು ರಾಜೇಂದ್ರ ಡಿ ಎಸ್ ಮತ್ತು ಪೊಲೀಸ್ ಉಪಾಧೀಕ್ಷಕರು ಬಂಟ್ವಾಳ ವಿಜಯ್ ಪ್ರಸಾದ್ ಎಸ್ ರವರ ನಿರ್ದೇಶನದಂತೆ, ವಸಂತ್ ಆರ್ ಆಚಾರ್ ಪೊಲೀಸ್ ವೃತ್ತ ನಿರೀಕ್ಷಕರು ಬೆಳ್ತಂಗಡಿ ಗ್ರಾಮಾಂತರ ವೃತ್ತರವರ ಮಾರ್ಗದರ್ಶನದಲ್ಲಿ ಪತ್ತೆ ಕಾರ್ಯಕ್ಕೆ ಸಹಕರಿಸಿರುತ್ತಾರೆ. ಸತೀಶ್, V4 ನ್ಯೂಸ್, ಬೆಳ್ತಂಗಡಿ.